Hello friends, welcome back to my channel. Ellaru hegidira, ellaru safe agidira anta ankontini. Naanu illi ivattu mattond recipe munde nimma munde bandidini. Naanu torustiro recipe bandu makhana fox nuts athwa kamlad beeja anta heltare. So idralli bandu carbohydrates matte calcium protein irodrinda makkalu development ke tumba help agutte. So 8 plus months makkalige aramagi use madabodu. So nimge doubt ide antandre doctor na keli onsali use madod tumba olledu. ಸೊ ನಾನಿಲ್ಲಿ ಒಂದು ಬೌಲಾಗೋಷ್ಟು ಮಕಾನಾನ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಮಕಾನ ಬಂದು ತುಂಬ ಸಾಫ್ಟಾಗಿರುತ್ತೆ ಪ್ರೆಸ್ ಮಾಡಿದ್ರೆ. ಸೊ ಅದು ಕ್ರಿಸ್ಪಿ ಪಾಪ್ಕಾರ್ನ್ ಥರ ಕ್ರಿಸ್ಪಿ ಆಗೋಷ್ಟು ಫ್ರೈ ಮಾಡ್ಕೋಬೇಕು. ನಾವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಅಂತ. ಸೊ ಇವಾಗ ನೋಡಿ ಮಕಾನ ಯಾವ ರೀತಿ ಫ್ರೈ ಆಗಬೇಕಂತ. ಅದು ಪ್ರೆಸ್ ಮಾಡಿದ್ರೆ ಸೊ ಪಾಪ್ಕಾರ್ನ್ ಥರ ಪೀಸ್ ಆಗಬೇಕು, ಆ ರೀತಿ ಫ್ರೈ ಆಗಬೇಕದು. ಈಗ ಮಕಾನ ಫ್ರೈ ಆಗಿದೆ. ಸೊ ಫ್ರೈ ಆಗಿರೋ ಮಕಾನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬಾಣಲಿಗೆ ನಾನು ಗೋಡಂಬಿ ಹಾಕೋತಾ ಇದ್ದೀನಿ. ಸ್ವಲ್ಪ ನಿಮ್ಮ ಅಳತೆಗೆ ತಕ್ಕಷ್ಟು ಗೋಡಂಬಿ ಹಾಕ್ಬೋದು. ಸೊ ನಾನಿಲ್ಲಿ ಒಂದು 50 grams ಗೋಡಂಬಿನ ಯೂಸ್ ಮಾಡಿದ್ದೀನಿ. ಗೋಡಂಬಿ ಕೂಡ ನೀಟಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ಯಾವುದೇ ರೀತಿ ಆಯಿಲ್ ಎಲ್ಲ ನಾನು ಹಾಕಿಲ್ಲ, ಆಯಿಲ್ ಅಥವಾ ಗೀ ಏನೂ ಹಾಕಿಲ್ಲ. ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ರೆಡಿ ಇದೆ ಫ್ರೈ ಆಗಿ. ಸೊ ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ಅದನ್ನು ಕೂಡ ನಾನು ಒಂದು ಪ್ಲೇಟಿಗೆ ಹಾಕಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಕೂಲ್ ಡೌನ್ ಮಾಡಲಿಕ್ಕೆ. ನೆಕ್ಸ್ಟು ನಾನು 2 tablespoons ಕಡಲೆನ ಯೂಸ್ ಮಾಡಿದ್ದೀನಿ. ಕಡಲೆನ ಕೂಡ ಡ್ರೈ ರೋಸ್ಟ್ ಮಾಡಿಬಿಟ್ಟು ಆ ಕೂಲ್ ಡೌನ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಸೊ ಎಲ್ಲ ಒಟ್ಟಿಗೆ ಆಲ್ ಟುಗೆದರ್ ನಾನು ಬ್ಲೆಂಡರ್ ಜಾರಿಗೆ ಹಾಕ್ಕೊಂಡು ನೀಟಾಗಿ ಫೈನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಪೌಡರ್ನ ಬಂದು ನಾವು ಇನ್ಸ್ಟೆಂಟಾಗಿ ಕೂಡ ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟೋರ್ ಮಾಡ್ತಾ ಇದ್ದೀನಿ ಅಂತ.